ಅದು ಕನಿಷ್ಠ ಒಂದು 15 ಟನ್ ಅಷ್ಟು ತ್ಯಾಜ್ಯವನ್ನು ಸೃಷ್ಟಿ ಮಾಡಿದೆ ಅವ್ರ ತೋಟದಲ್ಲಿ. ಇನ್ ಏನ್ ಬೇಕು ಅದಕ್ಕಿಂತ ಹೆಚ್ಚು? ಈ ಅಶೋಕನಗರ ತಳಿಯನ್ನ ಬಳಸಿದಂತವ್ರದ್ದು ಬಹಳಷ್ಟು ತೋಟಗಳಿಗೆ ಆಯುಷ್ಯ ಕಡಿಮೆ ಅಂತಕ್ಕಂಥದ್ದು ಅದು ಪ್ರೂವ್ ಆಗಿಬಿಟ್ಟಿದೆ. ಪ್ರತಿ ವರ್ಷ ಬರಗಾಲ ಮತ್ತು ಮಳೆಗಾಲ ಚೆನ್ನಾಗಾದಾಗೂ ಕೂಡ ಅದು ಪ್ರತಿ ವರ್ಷ ಸತತವಾಗಿ ಒಂದೇ ರೀತಿಯ ಇಳುವರಿಯನ್ನ ಕೊಡ್ತಾ ಇರಬೇಕು. ನಮಸ್ಕಾರ ರೈತ ಬಂಧುಗಳೇ, ನಾನು ವಿಶ್ವನಾಥ್. ಇವತ್ತು ಕಾಕನೂರು ಗ್ರಾಮದ ದೇವರಾಜ್ ಅವ್ರ ತೋಟದಿಂದ 5 ಎಕರೆ ಜಮೀನಲ್ಲಿ 9×9 2,500 ಹೆಚ್ಚು ಕಡಿಮೆ ಗಿಡಗಳಿದ್ದಂಥ ಸಂದರ್ಭದಲ್ಲಿ ಇವರು ಸತತವಾಗಿ ರಾಸಾಯನಿಕವನ್ನು ಬಳಸಿ ಗಿಡಗಳು ಹೋಗ್ಲಿಕ್ಕೆ ಶುರುವಾದ ಮೇಲೆ ಇತ್ತೀಚೆಗೆ ಡಾಕ್ಟರ್ ಸಾಯಿಲ್ನ ಒಂದು ಬಾರಿ ಬಳಸಿದಾರಲ್ಲ? ಎರಡು ಸಾರಿ ಬಳಸಿದ್ದಾರೆ. ನೀವು ದನದ ಗೊಬ್ಬರ ಸುಮಾರು 18 ದನಗಳನ್ನು ಸಾಕಿದ್ದೀರಿ, ಅದಕ್ಕೆ ನೀವು ನಿಮ್ಮನ್ನು ಅಭಿನಂದಿಸ್ತೇನೆ. ಇಷ್ಟು ಮಾಡಿನೂ ಕೂಡ ಗಿಡಗಳು ಹೋಗ್ತಾ ಇದೆ. ಬೀಜದ ಆಯ್ಕೆ ಮಾಡುವಾಗ ಇವರು ಹೇಳಿದ ನಿಮ್ದು ಅಶೋಕ್ ನಗರದ ಬೀಜಗಳು, ಇದು ಒಂದು ಗಿಡಗಳು ಇಲ್ಲಿ ತಂದು ಹಾಕಿದ್ ನಾಟಿ ಮಾಡಿದ್ದು, ಆ ಕಡೆ ಮೇಲ್ಗಡೆ ಇರತಕ್ಕಂಥ ಕೆಲವೊಂದಿಷ್ಟು ಗಿಡಗಳು ಲೋಕಲ್ ತಳಿ ಬೇರೆ ಬೇರೆ ಕಡೆದು. ಸಿ, ಅಶೋಕ್ ನಗರ ತಳಿಯನ್ನ ಬಳಸಿದಂಥವ್ರದ್ದು ಬಹಳಷ್ಟು ತೋಟಗಳಿಗೆ ಆಯುಷ್ಯ ಕಡಿಮೆ ಅಂತಕ್ಕಂಥದ್ದು ಅದು ಪ್ರೂವ್ ಆಗಿಬಿಟ್ಟಿದೆ. ಬೀಜ ಆಯ್ಕೆಯ ಪ್ರಕ್ರಿಯೆಯಲ್ಲಿ ನಾವು ಎಡವಿದ್ರೆ ಈ ತರ ಆಗುತ್ತೆ. ಒಂದು ಬೀಜ ಆಯ್ಕೆ ಆಗಿರ್ಬೇಕು ಅಂತಂದ್ರೆ ಕನಿಷ್ಠ 30 ವರ್ಷಗಳಷ್ಟು ಆಯುಷ್ಯನ ಆ ಗಿಡ ಕಳೆದಿರಬೇಕು, ಆ ಗಿಡಕ್ಕೆ ಯಾವುದೇ ಕಾಯಿಲೆ ಇರಬಾರ್ದು, ಆ ಗಿಡ ಪ್ರತಿ ವರ್ಷ ಬರಗಾಲ ಮತ್ತು ಮಳೆಗಾಲ ಚೆನ್ನಾಗಾದಾಗೂ ಕೂಡ ಅದು ಪ್ರತಿ ವರ್ಷ ಸತತವಾಗಿ ಒಂದೇ ರೀತಿಯ ಇಳುವರಿಯನ್ನ ಕೊಡ್ತಾ ಇರಬೇಕು. ಅಂದ್ರೆ ಉತ್ಕೃಷ್ಟವಾದ ದರ್ಜೆ ಇರತಕ್ಕಂಥ ಕ್ವಾಲಿಟಿ ಇರತಕ್ಕಂಥ ಅದು ಕಾಯಿಯನ್ನ ಬಿಡ್ತಾ ಇರಬೇಕು ಪ್ರತಿ ವರ್ಷನೂ ಕೂಡ. ಅಂಥವುದನ್ನ ಇಡೀ ತೋಟದಲ್ಲಿ ಅದನ್ನ ಆಯ್ಕೆ ಮಾಡ್ಕೊಂಡು ಗಮನಿಸ್ತಾ ಇರಬೇಕು. ನಾವು ಗಮನಿಸಿ ಆ ತೋಟ ಆ ಒಂದು ಗಿಡವನ್ನ ನಾವು ಹೆಚ್ಚು ಆದ್ಯತೆಯ ಮೇರೆಗೆ ಅದನ್ನ ಇದನ್ನ ಮಾಡಬೇಕು, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಒಂದು ಬಟ್ಟೆ ಕಟ್ಟಿನೋ ಅಥವಾ ಇನ್ನೇನೋ ಬಣ್ಣ ಹಚ್ಚಿನೋ ಈ ತರ ಅದನ್ನ ನೋಡ್ಕೊಂಡು ಪ್ರತಿ ವರ್ಷ ಸತತವಾಗಿ ಅದು ಇಳುವರಿನ ಚೆನ್ನಾಗಿ ಕೊಡ್ತಾ ಇದ್ರೆ, ಅದಕ್ಕೊಂದು 30 ವರ್ಷ ಕನಿಷ್ಠ ಆಗಿದ್ರೆ, ಮಳೆಗಾಲದಲ್ಲೂ ಮತ್ತೆ ಹೆಚ್ಚು ಡ್ರಾಟ್ ಲೈಕ್ ಸಿಚುವೇಶನ್ ಅಲ್ಲೂ ಕೂಡ ಚೆನ್ನಾಗೆ ಇಳುವರಿ ಬರ್ತಾ ಇತ್ತು ಅಂದ್ರೆ ಅಂತಹ ಗಿಡದಿಂದ ಬೀಜವನ್ನ ಆಯ್ಕೆ ಮಾಡ್ಕೋಬೇಕು ನಾವು ಸಸಿ ಮಾಡ್ಲಿಕ್ಕೆ. ಒಂದು ಎರಡನೇದಾಗಿ ಬೀಜನ ಮೊದಲ 2 ಗೊನೆಗಳನ್ನ ಬಿಡಬೇಕು, ಮತ್ತೆ ಲಾಸ್ಟ್ನ 2 ಗೊನೆಗಳನ್ನ ಬಿಟ್ಟು ಮಧ್ಯದ ಗೊನೆಗಳಿಂದ ಆಯ್ಕೆ ಮಾಡ್ಕೊಳ್ಬೇಕು ಕಾಯಿಯನ್ನ. ಆಮೇಲೆ ಸೈಜ್ನ ಒಂದೇ ಸೈಜ್ನ ಒಂದು ಮೀಡಿಯಂ ಸೈಜ್ನ ಒಂದು ಕಾಯಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅಂತಹವುಗಳನ್ನ ಆಯ್ಕೆ ಮಾಡ್ಕೊಂಡು ಸಸಿ ಮಾಡ್ಕೊಂಡು ಸಾಪಲ್ ಪ್ಲಾಂಟ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ದರ್ಜೆ ಗಿಡಗಳು ಬರುತ್ತೆ, ಅದರಿಂದ ಉತ್ಕೃಷ್ಟವಾದಂತ ಒಂದು ಬೆಳೆಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ದೇವರಾಜರವರು ಸತತವಾಗಿ ಅಷ್ಟೊಂದು 18 ದನಗಳು ಮನೆಯಲ್ಲಿ ಇರೋದ್ರಿಂದ ದನದ ಗೊಬ್ಬರನ ತೋಟಕ್ಕೆ ಕೊಡ್ತಾ ಇರ್ತಾರೆ. ತೋಟಕ್ಕೆ ಅದನ್ನ ಕೊಟ್ಟು ಅಂದ್ರೆ ಅದನ್ನ ಒಂದಿಷ್ಟು ವ್ಯಾಲ್ಯೂ ಅಡಿಷನ್ ಮಾಡದೇನೆ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಈ ಹುಳುಗಳು ಬರುತ್ತೆ, ಗೊಣ್ಣೆ ಹುಳುಗಳು, ಅವು ಬೇರ್ ಕಡಿದು ಅಡಿಕೆ ಗಿಡಗಳಿಗೆ ತೊಂದರೆ ಮಾಡುತ್ತೆ. ಸೊ ಖಂಡಿತ ಆ ತರದ ಪ್ರಾಬ್ಲಮ್ ಕೂಡ ಇಲ್ಲೊಂದು ಸ್ವಲ್ಪ ಪರ್ಸಿಸ್ಟ್ ಆಗಿರೋದ್ರಿಂದ ಏನು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದಿಷ್ಟು ಸಜೆಷನ್ಸ್ ಅನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಕೆಲವೊಂದಿಷ್ಟು ಗಿಡಗಳು ಏನು ಈ ಇಡುಮುಂಡೆ ಅಂದ್ರೆ ಏನು ಯಾವುದೇ ಅದೊಂದು ಫಂಗಸ್ ವೈರಸ್ ಬ್ಯಾಕ್ಟೀರಿಯಾದಿಂದ ಬಂದಂತ ಕಾಯಿಲೆ ಅಲ್ಲ, ಅದು ಒಂದು ದೈಹಿಕ ನ್ಯೂನತೆ, ಫಿಸಿಕಲ್ ಡಿಸಾರ್ಡರ್. ಅದು ಒಂದಿಷ್ಟು ಗಿಡಗಳಿದೆ, ಆ ತರದ ಗಿಡಗಳಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಮೊದಲೆಲ್ಲ ರಾಸಾಯನಿಕನ ಬೆಳೆಸ್ತಾ ಇದ್ವಿ, ಅದ್ರ ಬದಲಾಗಿ ಮತ್ತೆ ಮಲ್ಚಿಂಗ್ ಏನು ಬಾಂಡ್ಲಿ ಹೊಡಿಯೋದು ಅಂತವೆಲ್ಲ ಮಾಡ್ತಿದ್ದಾಗ ಗಿಡಗಳೆಲ್ಲ ಗ್ರೀನರಿ ಎಲ್ಲ ಹೋಗಿ ಎಲ್ಲ ವೈಟ್ ಆಗಿ ಗಿಡ ಹೋಗುವಂತ ಸಿಚುಯೇಷನ್ ಇತ್ತು. ಫಸ್ಲು ಬೇರೆ ಎಲ್ಲ ಡ್ರಾಪ್ ಔಟ್ ಆಗಿತ್ತು, ಕಡಿಮೆ ಅಂತೂ ಆಗಿತ್ತು. ಅವಾಗೆಲ್ಲ ಸ್ಟಾರ್ಟಿಂಗ್ ಎಲ್ಲ 60-62 ಬರ್ತಿದ್ದಿದ್ದೆಲ್ಲ 40 ಎಕರೆಗೆ ಎಷ್ಟು ಎಕರೆ ಅಂದ್ರೆ 7 ಎಕರೆಗೆ 7 ಎಕರೆಗೆ 62 ಕ್ವಿಂಟಲ್ ಅಷ್ಟು ನಿಮಗೆ ರಾಶಿ ಅಡಿಕೆ ಬರ್ತಾ ಇತ್ತು. ಈಗ ಹೋಗ್ತಾ ಹೋಗ್ತಾನ ಅದೆಲ್ಲ 52 10 ಕ್ವಿಂಟಲ್ ಗಟ್ಟಲೆ ಕಮ್ಮಿ ಆಗ್ತಾ ಬಂತು. ಹಳದಿ ಕಲರ್ ಎಲ್ಲ ಬಂದು ಗಿಡ ಹೋಗೋ ಈ ತೋಟಲ್ಲಿ ಹೋಗೋ ಸ್ಟೇಜ್ಗೆ ಇದೆ ಅಂತಂದ್ರೆ ನಾವು ಅದೇ ಆನ್ಲೈನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿದಾಗ ಯೂಟ್ಯೂಬ್ ಅಲ್ಲಿ ಡಾಕ್ಟರ್ ಸಾಯಿಲ್ ನ ಉಪಯೋಗಿಸಬೇಕು ಅಂತಂದ್ರೆ ಏನು ಕಲ್ಟಿವೇಶನ್ ಕಮ್ಮಿ ಮಾಡಿದ್ವಿ. ರೋಟ್ರವೇಟರ್ ಅಂಡ್ ಸ್ಲಾಶರ್ ಎರಡನೇ ಕೂಡ ಯೂಸ್ ಮಾಡ್ತಾ ನಾವು ಯೂಸ್ ಮಾಡ್ಕೊಂತ ಬಂದ್ವಿ. ಈಗ 2 ಇಯರ್ಸ್ ಆಯ್ತು, ಮತ್ತೆ ಯಾವುದೇ ರೀತಿಯ ರೌಂಡ್ ಅಪ್ ಆಗ್ಲಿ ಅದೇನು ಹೊಡಿತಾ ಇಲ್ಲ, ಬರೀ ಸ್ಲಾಶರ್ ಅದನ್ನ ಯೂಸ್ ಮಾಡ್ಕೊಂಡೆ ಮಾಡ್ತಿರೋದ್ರಿಂದ ಎರೆಹುಳುಗಳೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಕೂಡ ಸಾಯಿಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಸಾಯಿಲ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ಮಂತ್ಲಿ ನಾನು 1 ಟೈಮ್ ಮಾತ್ರ ನೀರ್ ಕೊಟ್ಟು ಮತ್ತೆ 1 ಮಂತ್ ಡ್ರೈ ಮಾಡ್ತಾ ಇದ್ದೆ. ಸೂಪರ್, ಅದಂದ್ರೆ ನೀವು ಬಹಳ ಕರೆಕ್ಟ್ ಆಗಿ ಪದ್ಧತಿಗಳನ್ನ ಫಾಲೋ ಮಾಡ್ತಾ ಇದ್ದೀರಾ. ಎರೆಹುಳುಗಳು ಏನಾದ್ರು ಹೆಚ್ಚಾಗಿದೆಯಾ ಸರ್? ಎರೆಹುಳುಗಳು ಸ್ಟಾರ್ಟಿಂಗ್ 1 ಟೈಮ್ ಯೂಸ್ ಮಾಡಿದಾಗ ಆಗಿರಲಿಲ್ಲ, ಈಗೆಲ್ಲ ಹೊಲದಲ್ಲಿ ನೋಡಿದಾಗ ಅಥವಾ ಒಂದೊಂದು ಗಿಡಗಳನ್ನ ಹಾಕಕ್ ಹೋದಾಗ ಎರೆಹುಳುಗಳು ಫುಲ್ ಇಂಪ್ರೂವ್ಮೆಂಟ್ ಆಗಿದೆ. ಮರಿಗಳು ಕೂಡ ಇದಾವೆ, ನಿಮ್ಗೆ ಎಲ್ಲಿ ಬೇಕಾದ್ರೂ ಮಣ್ಣನ್ನ ಅಲ್ಲ ಸುಲಭವಾಗಿ ತೆಗಿಯೋದಕ್ಕೆ ಸಾಧ್ಯತೆ ಆಗ್ತಾ ಇದೆ. ಇಲ್ಲಿ ದೇವರಾಜಣ್ಣವ್ರ ತೋಟದಲ್ಲಿ ಏನಾಗ್ತಿದೆ ಅಂತಂದ್ರೆ
ನೀವು ಎಲ್ಲೇ ತೆಗೆದ್ರೂ ಮಣ್ಣು ನೋಡಿ ಸುಲಭವಾಗಿ ಇವರು ಇದನ್ನ ಮಾಡೋದಕ್ಕೆ ಕೈಯಿಂದ ತೆಗೆಯೋದಕ್ಕೆ ಬರುತ್ತೆ. ಅದರ ಜೊತೆಗೆ ಎರೆಹುಳುಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಈ ಭಾಗದಲ್ಲಂತೂ ತುಂಬಾ ನೀರು ಕೊಡ್ತಿರ್ತಾರೆ ಚನ್ನಗಿರಿ ಭಾಗದಲ್ಲಿ. ಆದರೆ ಇವರು ಬಹಳ ಅದ್ಭುತವಾಗಿ ಒಂದು ತಿಂಗಳ ತನಕ ಏನು ನೀರು ಕೊಡದೇನೆ ಚೆನ್ನಾಗಿ ಡ್ರೈ ಮಾಡ್ತಾರೆ ಮತ್ತೆ ತಿರ್ಗಾ ಕೊಡ್ತಾರೆ. ಮೊದಲು ಅವ್ರು ಹೇಳ್ತಾ ಇದ್ರು, ಮೊದಲು ಚಾನಲ್ ನೀರನ್ನ ಸುಮಾರು ಕೊಟ್ಟು ನಮಗೆ ಆ ಥರ ಪ್ರಾಬ್ಲಮ್ಸ್ ಆಗಿತ್ತು ಅಂತೇಳಿ. ಇವಾಗ ಏನು ಒಂದು ರೈಟ್ ಪ್ರಾಪರ್ ಇನ್ಫಾರ್ಮೇಶನ್ ವಿಡಿಯೋ ಯೂಟ್ಯೂಬ್ ನೋಡಿ ಮತ್ತೆ ನಮ್ಮ ಸಲಹೆಯನ್ನು ತಗೊಂಡು ಈ ತರ ಎಲ್ಲ ನೀಟಾಗಿ ಮಾಡ್ತಾ ಇದಾರೆ. ಸೊ ಈಗ ನಿಮಗೆ ಏನ್ ಅನಿಸ್ತಾ ಇದೆ ಸರ್? ನಿಮಗೆ ಡಾಕ್ಟರ್ ಸಾಯಿಲಿ ಅಂತ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ, ಗ್ರೀನರಿನೂ ಆಗಿದೆ, ಇಂಪ್ರೂವ್ಮೆಂಟ್ ಆಗಿದೆ, ಮತ್ತೆ ಫಸಲು ಕೂಡ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪಾರಿಸನ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆಸಕ್ತಿಯನ್ನು ಇಟ್ಕೊಂಡು ನಿಜವಾಗ್ಲೂ ಕೇರ್ ತಗೊಂಡ್ರೆ ಖಂಡಿತ ತೋಟಗಳನ್ನ ಯಶಸ್ವಿಯಾಗಿ ಮ್ಯಾನೇಜ್ ಮಾಡಬಹುದು. ಕಡಿಮೆ ನೀರನ್ನೇ ಬಳಸಿ, ಕಡಿಮೆ ಕೆಲಸ ನಿರ್ವಹಿಸಿ, ಆಮೇಲೆ ಇಲ್ಲಿನೇ ತ್ಯಾಜ್ಯಗಳನ್ನ ಹೆಚ್ಚು ಸೃಷ್ಟಿ ಮಾಡೋದ್ರಲ್ಲಿ ಅವ್ರು ಎತ್ತಿದ ಕೈ. ಏನಂದ್ರೆ ಇನ್ನೊಂದು ತೋಟದಲ್ಲಿ ನೋಡಿದೆ ನಾನು, ಎಷ್ಟು ಎತ್ತರ ಡಯಾಂಚ ಬೆಳೆದಿದೆ ಅಂದ್ರೆ ಅವರು 2 ಎಕರೆಗೆ ಒಂದು 50 ಕೆಜಿ ಹಾಕಿದ್ದಾರೆ. ಏನು ಡಯಾಂಚನ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದ್ರೆ ಡೆನ್ಸ್ ಆಗಿ ಬೆಳೆದಿದೆ ಅಂತಂದ್ರೆ ಅದು ಕನಿಷ್ಠ ಒಂದು 15 ಟನ್ ಅಷ್ಟು ತ್ಯಾಜ್ಯವನ್ನು ಸೃಷ್ಟಿ ಮಾಡಿದೆ ಅವ್ರ ತೋಟದಲ್ಲಿ. ಇನ್ನೇನು ಬೇಕು ಅದಕ್ಕಿಂತ ಹೆಚ್ಚು? ಸೊ ನೀವು ಆ ಕಾರಣಕ್ಕೆ ಈ ರೀತಿಯ ಒಂದಿಷ್ಟು ಪ್ರಾಕ್ಟೀಸಸ್ ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ನೀವು ನಾವೆಲ್ಲ ಯಶಸ್ವಿ ಕೃಷಿಕರಾಗ್ಬೋದು ಅಂತ ಹೇಳ್ತಾ, ಬೀಜ ಆಯ್ಕೆ ಮಾಡ್ಕೊಳ್ಳುವಾಗ ಒಂದು ಇಷ್ಟು ಕೇರ್ ತಗೊಂಡು ಮಾಡ್ರಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ ದೇವನ್. ನಮಸ್ತೆ.